ಮಳವಳ್ಳಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ಬಿಜಿಪುರ ಶ್ರೀ ಮಂಟೇಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಯುವ ಐದು ಪಂಕ್ತಿ ಸೇವೆಗಳಲ್ಲಿ ಪ್ರಮುಖವಾದ ಹಾಗೂ ಸಾರ ಪಂಕ್ತಿ ಸೇವೆ ಶುಕ್ರವಾರ ಅದ್ಧೂರಿಯಾಗಿ ಜರುಗಿತು. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಶ್ರೀ ಮಂಟೇಸ್ವಾಮಿ ಅವರ ಗದ್ದಿಗೆಗೆ ದರ್ಶನ ಪಡೆದರು. ಶುಕ್ರವಾರ ಬೆಳಿಗ್ಗೆಯಿಂದಲೇ ಮಠದ ಆವರಣದಲ್ಲಿ ನಡೆದ ಸಾರ ಪಂಕ್ತಿ ಸೇವೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಧೂಪದ ಸೇವೆ, ದೀಪದ ಸೇವೆ, ಕಡ್ಡಿ ಕರ್ಪೂರದಿಂದ ಪೂಜೆ ಸಲ್ಲಿಸಿ ಜೊತೆಗೆ ಭಕ್ತರು ಶ್ರೀ ಮಂಟೇಸ್ವಾಮಿ ಅವರ ಗದ್ದಿಗೆ ದರ್ಶನ ಪಡೆದು ಜೊತೆಯಲ್ಲಿ ತಂದಿದ್ದ ಬಾಳೆಹಣ್ಣು ಸಕ್ಕರೆಯನ್ನು ಮಿಶ್ರಣ ಮಾಡಿ ನೈವೇದ್ಯಕ್ಕಿಟ್ಟು ಮಠಕ್ಕೆ ನೀಡಿದ ನಂತರ ಭಕ್ತರು ಸೇವಿಸಿದರು. ಮಂಟೇಸ್ವಾಮಿ ಮಠದ ಪೀಠಾಧಿಪತಿಗಳಾದ ಶ್ರೀ ಜ್ಞಾನಾನಂದ ಚನ್ನರಾಜ ಅರಸರವರು ಆಗಮಿಸಿ ಭಕ್ತರಿಗೆ ಆಶೀರ್ವಾದ ಮಾಡಿದ ಬಳಿಕ ಮಾತನಾಡಿದ ಅವರು, ಶ್ರೀ ಮಂಟೇಸ್ವಾಮಿ ಜಾತ್ರಾ ಮಹೋತ್ಸವದ ನಂತರ ನಾಲ್ಕು ಸಾರ ಪಂಕ್ತಿ ಸೇವೆ ನಡೆದಿದ್ದು ಸೋಮವಾರ ಬೆಳಿಗ್ಗೆ ಕೊನೆಯದಾಗಿ ಫಲಹಾರ ಪಂಕ್ತಿ ಸೇವೆ ನಡೆಯುತ್ತದೆ ಎಂದು ತಿಳಿಸಿದರು. ಕಪಿಡಿ ಜಾತ್ರೆ ನಂತರ ನಡೀತಕ್ಕಂಥ ಕಡೆಯ ಜಾತ್ರೆ, ಕಡೆಗೆ ದೊಡ್ಡವರ ಜಾತ್ರೆ. ಇದರಲ್ಲಿ ಪಂಕ್ತಿ ಸೇವೆಗಳ ಮೂಲಕ ಈ ಒಂದು ಜಾತ್ರೆ ಪ್ರಖ್ಯಾತವಾಗಿದೆ. ನಾಲ್ಕು ಪಂಕ್ತಿ ಸೇವೆಗಳು, ಮೊದಲನೇದು ಎರಡನೇ ಮತ್ತು ಮೂರನೇ ಪಂಕ್ತಿ ಸೇವೆ, ನಾಲ್ಕನೇದು ಸಾರೋ ಪಂಕ್ತಿ ಅಂತ ಹೇಳಿ, ಮೊದಲನೇದು ಮಂಟೇಲಿಂಗಯ್ಯನವರು ಮತ್ತು ದೊಡ್ಡಮ್ಮ ಚನ್ನಾಜಮ್ಮನವ್ರಿಗೆ, ಎರಡನೇದು ಸಿದ್ದಪ್ಪಾಜಿಯವರು ರಾಜಪ್ಪಾಜಿಯವರಿಗೆ ಇರತಕ್ಕಂಥ ಪಂಕ್ತಿ, ಕೊನೆಯದು ಐದನೇ ಪಂಕ್ತಿ ಸೇವೆ ಫಲಹಾರ ಸೇವೆ ಅಂತೇಳಿ ತಾಯಿಯ ಸನ್ನಿಧಿಯಲ್ಲಿ ನಡೆಯುತ್ತೆ. ಈ ಕೊನೆ ನಾಲ್ಕನೇ ಪಂಕ್ತಿ ಸೇವೆ ಏನಿದೆ, ಬಸವಣ್ಣನವರು ಏನು ಲೋಕ ಕಲ್ಯಾಣಕ್ಕಾಗಿ ಪ್ರಸಾದವನ್ನು ಮಾಡಿ ನಿತ್ಯ ಭೋಜನವನ್ನು ಕೈಲಾಸದಲ್ಲಿ ಬಡಿಸ್ತಾ ಇದ್ರು ಕಲ್ಯಾಣದಲ್ಲಿ ಅಂತ ಏನು ಒಂದು ಪ್ರತೀತಿ ಇದೆ, ಅವರ ಒಂದು ಸಾರಾಂಶವನ್ನು ಇಲ್ಲಿ ಸಾರಿ ಪಂಕ್ತಿಯನ್ನು ಕೊನೆಗೊಳಿಸಲಾಗುತ್ತೆ. ಕಾರಣ ಈ ಬಸವಣ್ಣನವರ ಗುರುಗಳಾದವರೇ ಮಂಟೇಸ್ವಾಮಿಯವರು, ಅವರಿಗೂ ಈ ಬಸವಣ್ಣನವರಿಗೂ ಅವಿನಾಭಾವ ಸಂಬಂಧವಿದೆ. ಅಲ್ಲಿಂದ ಕಲ್ಯಾಣದಿಂದ ಅವರು ಬಂದ ಮೇಲೆ ಇಲ್ಲಿ ಐಕ್ಯರಾದರು. ಇಲ್ಲಿ ಕೊನೆಯಲ್ಲಿ ಈ ಒಂದು ಪಂಕ್ತಿ ಸೇವೆ ಜಾತ್ರೆಯ ಕಡೆಯ ದಿನವಾಗಿದ್ದು ಇಲ್ಲಿ ಹೆಚ್ಚಿನ ಭಕ್ತರು ಆಗಮಿಸಿ ಸ್ವಾಮಿ ಆಶೀರ್ವಾದ ಪಡೀತಾರೆ. ನಿನ್ನೆ ಅಲ್ಪವಾಗಿ ಮಳೆಯಾಗಿದೆ, ಇನ್ನೂ ಹೆಚ್ಚಿನ ಮಳೆಯಾಗಿ ನಮ್ಮ ಜಾನುವಾರುಗಳು, ನಮ್ಮ ಭಕ್ತರು ಮತ್ತು ಜನರಿಗೆ ಎಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡಲಿ, ದೇವರು ಬೆಳೆಗಳೆಲ್ಲ ಚೆನ್ನಾಗಾಗಲಿ ನಮ್ಮ ರೈತ ಬಾಂಧವಗಳಿಗೆ ಅಂತ ಹೇಳಿ ಆಶೀರ್ವದಿಸುತ್ತಾ ಈ ಒಂದು ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇವತ್ತು ಕೊನೆಯ ದಿನ ಪಂಕ್ತಿ ಸೇವೆ, ಕೊನೆಯದು ಫಲಹಾರ ಸೇವೆ ಅಂತೇಳಿ ದೊಡ್ಡಮ್ಮ ತಾಯಿಯವರು ತೊಟ್ಟಿನಲ್ಲಿ ನಡೀತದೆ, ಅದೇ ಕೊನೆ. ಇಲ್ಲಿಗೆ ಜಾತ್ರೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಒಳ್ಳೆಯದಾಗಲಿ, ಸ್ವಾಮಿಯವರ ಆಶೀರ್ವಾದ ಸದಾ ಇದೆ. ಈ ಸಂದರ್ಭದಲ್ಲಿ ಸಾರ ಪಂಕ್ತಿ ಸೇವೆಗೆ ಆಗಮಿಸಿದ ಸಾವಿರಾರು ಭಕ್ತರಿಗೆ ಮಠದ ವತಿಯಿಂದ ಊಟದ ವ್ಯವಸ್ಥೆ ಮಾಡಲಾಗಿತ್ತು.